बागलकोट जिले रबकवि बनहट्टी तालूकिन गोविगागी जनजागृति सभे रामपुर नीलकंठेश्वर मठदिंद रबकवि बनहट्टी नगरसभेयवरेगे गोवन्न रक्षिसि गोवन्न बेळेसि जयकार मुखांतर र्याली हम्मिकोंडिद्रु। रबकवि बनहट्टी मत्तु महालिंगपुर तेरेदाळ नगरगळल्ली गोशालेगळन्नु तेरेयलु आग्रहिसिद्रु। कसायिकाने बंद माडदिद्रे मुंदे उग्र होराट माडलागुत्तदे एंदु हेळिद्रु। गोमातेय मूत्र ओंदु आयुर्वेदिक औषधि इदरिंद नाना रीति ರೋಗಗಳನ್ನು ಶಕ್ತಿ ಇದೆ। ಇಂತಹ ಪವಿತ್ರವಾದ ಗೋಮಾತೆಯನ್ನ ನಾವು ನೀವೆಲ್ಲರೂ ರಕ್ಷಿಸೋಣ। ಗೋಮಾತೆಯ ಬಗ್ಗೆ ಕಾಳಜಿ ಇರಲಿ। ಗೋಮಾತೆಯು ನಮ್ಮ ತಾಯಿ ರಕ್ಷಿಸುವ ಹೊಣೆ ನಮ್ಮದು। ಮಾನವ ಜನ್ಮ ಎದ್ದಕ್ಕೂ ಉಪಯೋಗ ಇಲ್ಲ, ಆದರೆ ಗೋಮಾತೆಯು ತನ್ನ ಮೂತ್ರ ಹಿಡಿದುಕೊಂಡು ಅಂಗಾಂಗಗಳೆಲ್ಲ ಉಪಯೋಗವಾಗುತ್ತದೆ। ಅದಕ್ಕಾಗಿ ನಾವೆಲ್ಲರೂ ಸೇರಿ ಗೋಮಾತೆಯ ರಕ್ಷಣೆ ಮಾಡುವುದು ಪಣ ತೊಡೋಣ ಎಂದು ಹೇಳಿದರು। हिंदू मुखंडरू आदंता नंदू गायकवाड़ विद्याधर सौदी पुष्पलता बंकापूर बसवराज मनमी गंगप्पा हुक्केरी सागर तुंगल उपस्थितरिद्रु। दरेप राणगट्टी एम टू टीवी न्यूज रबकवि बनहट्टी। ನಮ್ಮ ಡಿಪಿ ಸುಗರ ನಮ್ಮ ಜೀವನ ಪರ್ಯಂತ ನಮ್ಗೆ ಬರಂಗಿಲ್ಲ। ದಿನನಿತ್ಯ ಒಂದು 10-15 ನಿಮಿಷ ಅದನ್ನ ದಿನನಿತ್ಯ ತಿಕ್ಕಿ ಬಿಟ್ಟಿದ್ರೆ ತಿಕ್ಕಿದ್ರೆ ನಮ್ಮ ಶರೀರದ ಕಡೆ ಯಾವತ್ತೂ ಡಿಪಿ ಸುಗರ್ ಬರಂಗಿಲ್ಲ। ಅದರ ಜೊತೆಗೆ ಮಿತ್ರ ನಾನು ಬಹಳ ಖುಷಿಯಿಂದ ಹೇಳ್ತೀನಿ, ಕಳೆದ 20 ವರ್ಷಗಳಿಂದ ಗೋಮೂತ್ರವನ್ನು ನಾನು ಕುಡಿಯಾಕತ್ತೀನಿ। ಕಳೆದ 20 ವರ್ಷದಿಂದ ಕುಡಿಯಾಕತ್ತೀವಿ। ಅದರ ಜೊತೆಗೆ 25 ವರ್ಷದಿಂದ ನನ್ನ ಮಕ್ಕದ ಭಾಗಕ್ಕೆ ಯಾವುದೇ ಕಾರಣಕ್ಕೂ ಸೋಪು ಬಳಸಂಗಿಲ್ಲ, ಮಣ್ಣು ಬಳಸ್ತೀವಿ। ಯಾಕಂದ್ರೆ ನಾವು ಇವತ್ತೆಲ್ಲರೂ ಪ್ರಕೃತಿಯ ಜೊತೆಗೆ ಬದುಕಿದಾಗ ಮಾತ್ರ ಪ್ರಕೃತಿಯ ಜೊತೆಗೆ ಬದುಕಿದಾಗ ಮಾತ್ರ ನಮ್ಮ ಶರೀರ ಸದೃಢವಾಗಿ ಉಳಿಯಕ್ಕೆ ಸಾಧ್ಯ ಇದೆ। ಅದರ ಜೊತೆಗೆ ಇನ್ನೊಂದು ನಾನು ಪ್ರಾಕ್ಟಿಕಲ್ ಆಗಿ ನಿನ್ನೆ ಪ್ರಾಕ್ಟಿಕಲ್ ಆಗಿ ನೋಡಿದ ಅಂತಂದ್ರೆ ಬಹಳಷ್ಟು ನೆಗಡಿತ್ತು। ನಿನ್ನೆ ನೆಗಡಿದ್ದಾಗ ಅಲ್ಲಿದ್ದಂತ ಗೋವು ಏನು ಗೋ ತೋರಿಸಿದ್ರೆ ಅನ್ನರು ಆ ಗೋವಿನ ಜೊತೆಗೆ ಒಂದು ಅರ್ಧ ಗಂಟೆ ಗೋನ ಸಾಕಷ್ಟು ತಿಕ್ಕಿದೀವಿ ತಿಕ್ಕಿದ್ವಿ ತಿಕ್ಕಿದ ನಂತರ ನನಗೆ ಸಂಜೀತಕ ಒಂದಿಷ್ಟು ನೆಗಡಿ ಪ್ರಮಾಣ ಬರಲಿಲ್ಲ। ಹಾಗಾಗಿ ಅಂತ ತಾಕತ್ತು ಆ ಗೋವಿನೊಳಗೈತಿ। ನಾವೆಲ್ಲರೂ ಬರುವಂತ ದಿನಗಳಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿ ದೇಶೀಯ ಗೋವುಗಳನ್ನ ಉಳಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ। ಅದರ ಜೊತೆಗೆ ಇವತ್ತೇನು ನಾವೆಲ್ಲರೂ ಸೇರಿದ್ದೀವಿ ಒಂದು ಸಂಕಲ್ಪ ಮಾಡೋಣ। 184 ಪ್ರಭೇದಗಳಿತ್ತು ನಮ್ಮಲ್ಲಿ, 184 ಬೇರೆ ಬೇರೆ ತಳಿಯ ದೇಶೀಯ ಆಕಳುಗಳಿತ್ತು। ಇವತ್ತು ಅದೆಲ್ಲವೂ ನಶಿಸಿ 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 ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತಂದರೆ 82 ತಳಿಗಳಿವೆ। ಆ 82 ತಳಿಗಳನ್ನ ಇವತ್ತು ನೋಡಲಿಕ್ಕೆ ನಮಗೆ ರಾಮಚಂದ್ರಪುರ ಮಠದಲ್ಲಿ 82 ತಳಿಗಳು ನೋಡ್ಲಿಕ್ಕೆ ಸಿಗ್ತಾವೆ। ಮಿತ್ರ ನಾವೆಲ್ಲರೂ ಆ ಸಂತತಿಯನ್ನು ಉಳಿಸಿದಾಗ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯ। ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ। ಪರಮ ಪೂಜ್ಯರಂತ ಶ್ರೀ ಶಿವಶಂಕ ಪರಮ ಪೂಜ್ಯರಂತ ಶ್ರೀ ಶರಣ ಶಿವಾಚಾರ್ಯ ಸ್ವಾಮೀಜಿಯವರು ಬೇರೆ ಕಾರ್ಯಕ್ರಮಕ್ಕೆ ಹೋಗೋ ರೈತರು ಒಂದ್ಸರಿ ಕೇಳಿದ್ರು, ನೀವು ದಿನನಿತ್ಯ ಬಳಸೋದು ಯಾವುದು ಒಂದು ಏನು ನಾವು ಮಕ್ಕಕ್ಕೆ ಬಳಸ್ತೀವಲ್ಲ ಕ್ರೀಮು, ಆ ಯಾವ ಕ್ರೀಮ್ ಉಪಯೋಗಿಸ್ತೀರಿ ಅಂತ ಹೇಳಿದಾಗ ಎಲ್ಲರೂ ಒಕ್ಕೂರಿಂದ ಹೇಳಿದ್ದು ಪೌಂಡ್ಸು ಪಿಯರ್ಸು ಅಂತ ಹೇಳಿದರು। ಅವಾಗ ಸ್ವಾಮೀಜಿ ಹೇಳಿದ್ರು ಎಂಥ ಮಾತುಗಳು ಹೇಳಿದ್ರು ಅಂತಂದ್ರೆ ಗೋವಿನ ಮಹತ್ವ ಸ್ವಾಮೀಜಿ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಸಿಗತಕ್ಕಂಥ ಲವಣ ಸರ ಅದರ ಜೊತೆಗೆ ದೇಶೀಯ ಆಕಳು ಶಗಣಿಯನ್ನು ಅದನ್ನು ಒಣಗಿಸ್ರಿ, ಒಣಗಿಸಿ ಅದನ್ನು ಸೂಡ್ರಿ, ಸುಟ್ಟ ನಂತರ ಏನು ಬೂದಿ ಬರ್ತದೆ ಆ ಬೂದಿಯನ್ನು ದೋತರ ಅರಿವಿಯೊಳಗೆ ಹಾಕಿ ಚಾನಿಸಿ 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 ತೆಗೆದ ನಂತರ ಸೂಕ್ಷ್ಮವಾಗಿ ಏನು ಉಳಿತಿಲ್ಲ ಅದನ್ನು ಆ ಇದರ ಲವಣ ಸಾರದ ಜೊತೆಗೆ ಮಿಶ್ರಣ ಮಾಡಿರಿ, ಮಿಶ್ರಣ ಮಾಡಿ ಅದನ್ನು ಕಲಸಿ ಚೆನ್ನಾಗಿ ಕಲಸ್ರಿ, ಚೆನ್ನಾಗಿ ಕಲಿಸಿ ದಿನನಿತ್ಯ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಾಯಂದಿರಿರಬಹುದು, ಸಹೋದರಿ ಇರಬಹುದು, ಅಚ್ಚಿಗಳಿರ್ಬೋದು, ಯಾರಾದರೂ ಕೂಡ ಅದನ್ನು ಬಳಸಿದ್ರೆ ಹೇಮಾ ಮಾಲಿನಿ ಕೀತ ಶ್ರೇಷ್ಠಕರು ಅಂತ ಪ್ರಮುಖ ಪೂಜೆ ಹೇಳಿದರು। ಇವತ್ತು ಅದನ್ನು ಬಿಟ್ಟಿದ್ದೀವಿ, ಅದನ್ನು ಬಿಟ್ಟ ಪರಿಣಾಮ ಸಾಕಷ್ಟು ರೋಗಗಳು ನಮ್ಮೆಲ್ಲರಲ್ಲಿ ಇವತ್ತು ನಮ್ಮ ನಮ್ಮ ಶರೀರಗಳು ಬಂದ್ಬಿಟ್ಟು, ಬಿಪಿನ ಬಂದ್ಬಿಟ್ಟು, ಶುಗರ್ ಬಂದ್ಬಿಟ್ಟು, ನಿನ್ನೆ ನೀವು ಅನ್ಕೊಂಡು ಏನಾಗ್ಬೋದು ಏನೇನು ಮಾಡಿ ಆಮೇಲೆ ಅನ್ಕೊಂಡು ಹೋದ್ರು ಪ್ರಸನ್ನ ಇವರೆಲ್ಲ ಗೋ ಪರಿವಾರದವರು ಅಥವಾ ಗೋ ಪ್ರೇಮಿಗಳು ಅಂತ ಗೋವಿಗೂ ಗೊತ್ತಿರ್ತದೆ ಒಂದು ಮಾತು ಹೇಳ್ತೀನಿ ನಿಮಗೆ, ಒಬ್ಬ ಕಟುಕ ಒಂದು ಆಟ ತಗೊಂಡು ಹೋದ್ರೆ ಒಂದು ಆಟ ನೋಡ್ತಿದ್ದು ರೀ, ಅದನ್ನು ನಮಗೆ ಗೊತ್ತಾಗಲ್ಲ ಒಂದು ಎಲ್ಲೋ ಆಟ ನೋಡ್ತಿರುತ್ತೆ ಆಮೇಲೆ ಎಲ್ಲಿ ಕಷಾಯಕ ಆಗಿರ್ತಿರ್ಲಿಲ್ಲ ನೀವು ಅಲ್ಲಿ ನಿಮ್ಮ ಮಾತಾಡ್ಕೊಂಡ್ಬರಿ, ನಿಮ್ಮ ಹೆಸರು ಹೊಡ್ಕೊಂಡು ಹೋಗ್ರಿ ಆ ಕಡೆ ನೋಡ್ತಿದ್ರೆ ಟೆಸ್ಟ್ ಮಾಡಿ ನೋಡ್ರಿ ಅದನ್ನು ಹಸು ಇದ್ರೆ ನಾಳೆ ಎಲ್ಲಿ ಕಷಾಯ ಕಾಣಲ್ಲ ನಮ್ಮ ದೂರದಿಂದ ಅದನ್ನೊಂದು ಅಡ್ಕೊಂಬರಿ ಒಂದು ಈ ಗೋಮಾತೆಯ ಮಹತ್ವ ಅನ್ನುವಂಥ ಮಾತನ್ನ ನಾವು ಇದೀಗ ಮಾಣಿಕಪ್ಪಣ್ಣವರ ಬಾಯಿಲಿಂದ ಬರೀ ಕೇಳುವುದು ಮಾಡಿದ್ದೀವಿ। ಈಗ ನಾವು ಎಲ್ಲರಿಗೂ ಕೂಡ ಆಹ್ವಾನ ಮಾಡ್ಯಾರ ಅವರ ಗೋಶಾಲೆಗೆ ಬಂದ ಅವರ ಪ್ರತ್ಯಕ್ಷಕ್ಕೆ ಅಂದರೆ ಪ್ರತ್ಯಕ್ಷವಾಗಿ ಬಂದು ನಮ್ಮ ತಮ್ಮ ಅನುಭವವನ್ನು
ನಾವು ಪಡೀರಿ ಅಂತ ಅನ್ನುವಂತ ಮಾತನ್ನ ಹೇಳಿದರು. ಸುಮಾರು ಒಂದು ಎರಡೂವರೆ ಮೂರು ತಾಸು ತನಕ ಅವರ ಗೋಶಾಲೆಯಲ್ಲಿ ಕಾಲ ಕಳೆದಿವಿ. ನೀನೆ ನಂಬುವನ್ನ ನಾವು ಬಸುವುದು ಎಲ್ಲರೂ ಕೂಡ ಗುರುಗಳಾಗಿ ಇದೀಗ ತಾನೇ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತ ಮಾನಿಂಗನ ಕಂಕನೋಡಿಯವರು ಕೇವಲ ಒಂದಿಷ್ಟು ಪ್ರಮುಖ ವಿಷಯಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡಾರ.